ಇಲ್ಲಿಂದೀಗ ನಾನು ಗ್ಯಾಸ್ ಸರ್ವಿಸ್ಗೆ ಹೋಗ್ತೀನಿ, ಈ ದೊಡ್ಡ ದೊಡ್ಡ ಸ್ಟವ್ ಹೋಟೆಲ್ ಸರ್ವಿಸ್ ಅದು ಇದೆಲ್ಲ. ಅಲ್ಲಿಂದ ನೆಕ್ಸ್ಟ್ ಹೋಮ್ ಸ್ಟೇಗಳು ಸ್ವಲ್ಪ ಇದೆಲ್ಲ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ತೀನಿ, ಸಣ್ಣಪುಟ್ಟದೆಲ್ಲ ಮಾಡ್ಕೊಂಡು ಅದರಲ್ಲಿ ಬರುವಂಥ ದುಡ್ಡಲ್ಲಿ ನಾವು ನಮ್ಮ ಮಕ್ಳಿಗೂ ಸ್ವಲ್ಪ ಇದು ಮಾಡ್ಕೊಂಡು ಇಲ್ಲಿ ಸ್ವಲ್ಪ ನೋಡ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ, ಕಥಾಹಂದರ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾವು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಅನಾಥಾಶ್ರಮಗಳು ವೃದ್ಧಾಶ್ರಮಗಳಿಗೇನು ಬರ ಇಲ್ಲ, ಆದರೆ ನಮ್ಮ ಕೊಡಗು ಜಿಲ್ಲೆ ತುಂಬ ಚಿಕ್ಕ ಜಿಲ್ಲೆ, ಆದರೂ ಕೂಡ ಇಲ್ಲಿ ಒಂದು 4-5 ಅನಾಥಾಶ್ರಮಗಳನ್ನ ನಾವು ನೋಡ್ಬೋದು. ಅಂಥ ಅನಾಥಾಶ್ರಮಗಳಲ್ಲಿ ಇದು ಒಂದು. ಇದು ಕುಶಾಲನಗರ ತಾಲೂಕಿನ ತೊಂಡೂರು ಗ್ರಾಮದಲ್ಲಿರುವ ಅನಾಥಾಶ್ರಮ. ಈ ಅನಾಥಾಶ್ರಮ ಶುರುವಾಗಿದ್ದೇ ಒಂದು ವಿಶೇಷ ಘಟನೆಯಿಂದ. ಹೇಗೆ ಶುರುವಾಯಿತು ಅನ್ನೋದನ್ನ ನಮ್ಮ ಜೊತೆ ರಮೇಶ್ ಸರ್ ಇದ್ದಾರೆ, ಅವ್ರು ಹೇಳ್ತಾರೆ, ಬನ್ನಿ. ಇದು ಅನಾಥಾಶ್ರಮ, ವಿಕಾಸ್ ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಆಗಿದೆ, ನೋಡ್ಬೋದು. ಈ ಅನಾಥಾಶ್ರಮದಲ್ಲಿ ಹೇಗಿದೆ ಅನಾಥಾಶ್ರಮ ನೋಡಿ, ಎಲ್ಲರೂ ಕೂತಿದ್ದಾರೆ. ವಿಕಾಸ್ ಜನಸೇವಾ ಟ್ರಸ್ಟ್ನ ಆರಂಭ ಮಾಡಿದಂತಹ ದಂಪತಿಗಳು ರಮೇಶ್ ಸರ್ ಮತ್ತು ಅವರ ಹೆಂಡತಿ. ಅದನ್ನು ಹೇಗೆ ಆರಂಭ ಮಾಡಿದ್ರು ಅಂತ ಅವರೇ ಹೇಳ್ತಾರೆ. ಸರ್ ನಮಸ್ತೆ. ನಮಸ್ತೆ. ಕಥಾಹಂದರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೂ ಮೇಡಮ್ ನಮಸ್ತೆ, ಸ್ವಾಗತ. ಈಗ ಸರ್, ಈಗ ಏನೋ ಒಂದನ್ನ ಶುರು ಮಾಡಬೇಕು ಅಂದರೆ ಯಾವುದೇ ಒಂದು ಘಟನೆ ಆಗಿರ್ಬೋದು, ಒಂದು ಸಂದರ್ಭ, ಒಂದು ಕಾರಣ ಅಂತ ಇದ್ದೇ ಇರುತ್ತೆ. ಆಶ್ರಮ, ಅನಾಥಾಶ್ರಮ ಅಂತ ಮಾಡಿದ್ರ, ಇದನ್ನು ಹೇಗೆ ಶುರು ಮಾಡಿದ್ರಿ, ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ? ಮೇಡಮ್, ನಮಗೆ ಯಾವುದೇ ಆಶ್ರಮ ಶುರು ಮಾಡಬೇಕು ಅನ್ನೋ ಒಂದು ಉದ್ದೇಶಗಳು ಇರಲಿಲ್ಲ. ಬಟ್ ಏನಾಯ್ತು ಅಂತೇಳಿದ್ರೆ, ನಾವು ಸಣ್ಣದ್ರಿಂದ ಒಂದು ಕಷ್ಟದಲ್ಲೇ ಬೆಳೆದು ಬಂದವರು. ಅಲ್ಲಿಂದ ಬರ್ತಾ ಬರ್ತಾ ನಮ್ಗೆ ಯಾರು ಏನೋ ಸಿಕ್ಕಿದರೆ, ಪಾಪ ಅನಾಥರು, ಅವ್ರು ಕಂಡಾಗ ಏನಾದ್ರು ಕೈಯಲ್ಲಿ ಕೊಡೋದು, ಅದು ಸೇವೆ ಮಾಡೋದು ಮಾಡ್ತಾಯಿದ್ದು. ಯಾರಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಿಡೋದಿಲ್ಲ. ಆಶ್ರಮ ಮಾಡಬೇಕು ಅನ್ನೋ ಯೋಚನೆಯೇ ಇರಲಿಲ್ಲ ನಮಗೆ. ಒಂದು ಸಲ ನಾನು, ಇವರು ತಮ್ಮಂದು ಮದುವೆ ಇತ್ತು ಒಂದು 10 ವರ್ಷ ಹಿಂದೆ. ಆಗ ಮದುವೆಗೆ ನಾನು ಇವಳ ಜೊತೆ ಹೋಗಿದ್ದೆ. ಹೋದಾಗ ನನ್ನ ಫ್ರೆಂಡ್ ಒಬ್ರು ಹೇಳಿದರೆ ಅಲ್ಲೊಂದು ಆಶ್ರಮ ಇದೆ, ಆಶ್ರಮ ನೋಡ್ಲಿಕ್ಕೆ ಹೋಗೋಣ ಬಾ ಅಂತ. ನಾನು ಕೇಳಿದೆ ನನಗೆ ಅಷ್ಟು. ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ ಇದ್ರಿ ನೀವು? ಹಾಂ, ಬೆಂಗಳೂರಲ್ಲಿ ನಾವು ಒಂದು ಪೀಣ್ಯದಾಸರ ಹತ್ರ ಹೋಗಿದ್ದು ಮದುವೆಗೆ. ಇವರು ತಮ್ಮಂದು, ಇವ್ರದ್ದು ಮನೆ ಕೂಡ ಅಲ್ಲೇ ಇರೋದು. ಅಲ್ಲಿ ಹೋದಾಗ ಅವ್ರು ಹೇಳಿದರು ನನ್ನ ಫ್ರೆಂಡ್ದು ಒಂದು ಆಶ್ರಮ ಇದೆ, ಅಲ್ಲಿ ನೋಡ್ಲಿಕ್ಕೆ ಹೋಗುವ ಅಂತ. ನಾನು ಆಗ ಹೇಳಿದೆ ನನಗಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ. ಇಲ್ಲ ಇಲ್ಲ, ಬಾ, ನಿನ್ಗೆ ಒಂದು ಸಲ ತೋರಿಸ್ತೀನಿ ಅಂತೇಳಿ. ಸರಿ ಆಯ್ತು, ಹೋಗುವ ಅಂತ. ಅಲ್ಲಿ ನೋಡೋಕೆ ಒಂದು ಬ್ಲೈಂಡ್ ಆಶ್ರಮ, ಅದು ಹನುಮಂತರಾಯಪ್ಪ ಅಂತೇಳಿ ಅವ್ರು ನಡೆಸ್ತಾ ಇದ್ರು. ಅದರಲ್ಲಿ ಸುಮಾರು ಒಂದು 14 ಜನ ಇದ್ದರು, ಎಲ್ಲ ಬ್ಲೈಂಡ್ಸೇ ಇದ್ದರು. ಅದರಲ್ಲಿ ಪ್ಲಾಸ್ಟಲಿ ಬ್ಲೈಂಡು ಮತ್ತು ಟೋಟಲ್ ಬ್ಲೈಂಡ್ 2 ಜನನೂ ಇದ್ದರು. ಅವರು ತರಕಾರಿ ಕಟ್ ಮಾಡೋದು, ಅಡುಗೆ ಮಾಡೋದೆಲ್ಲ ಮಾಡ್ತಾಯಿದ್ರು. ನಾವು ಕೇಳಿದ್ರು ನಿಮಗೆ ಕಣ್ಣು ಕಾಣುತ್ತಾ ಅಂತ. ತರಕಾರಿ ಕಟ್ ಮಾಡೋರು ಕೇಳಿದ್ರೆ ನಿಮಗೆ ಕಾಣುತ್ತಾ ಅಂತ. ಇಲ್ಲ ಸರ್, ಕಾಣಲ್ಲ ಅಂತ. ಸರ್, ನಮಗೇನೇನು ಕಟ್ ಮಾಡುವಾಗ ಒಂದು ಸ್ವಲ್ಪ ಮಿಸ್ ಆದರೆ ಕೈ ಕುಯ್ದೋಗುತ್ತೆ, ನಿಮಗೆ ಹೇಗೆ ಇದೆಲ್ಲ ಅಂತ ಕೇಳುವಾಗ, ನಮಗೆ ಮೊಬಿಲಿಟಿ ಟ್ರೈನಿಂಗ್ ಆಗಿದೆ. ಆ ಟ್ರೈನಿಂಗಲ್ಲಿ ನಮಗೆ ನಮ್ಮ ಬಟ್ಟೆ ಕೂಡ ಒಗೆದಿರೋದೋ ಕೊಳೆ ಆಗಿರೋದೋ ನಾವು ಹೇಳ್ತೀವಿ ಸರ್. ನಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂದರೆ, ನಿಮಗೆ ಪ್ರಪಂಚ ಎಲ್ಲ ನೋಡೋಕ್ಕೆ 2 ಕಣ್ಣು ಕೊಟ್ಟಿದ್ದಾನೆ, ನಮಗೆ ಆ 2 ಕಣ್ಣನ್ನು ನಮ್ಮ ತಲೆ ಒಳಗೆ ಕೊಟ್ಟಿದ್ದಾನೆ ಸರ್ ದೇವರು. ಅಷ್ಟು ನಮಗೆ ಜ್ಞಾನ ಇದೆ ಇದರೊಳಗೆ. ನಾನು ತುಂಬ ಖುಷಿಯಾಯಿತು. ಸರಿ, ನಿಮ್ಮನ್ನಲ್ಲಿ ನೋಡ್ಕೊಳ್ತಿರೋರು ಯಾರು ಅಂತ ಕೇಳುವಾಗ, ಅವರು ಸಹ ಒಂದು ಬ್ಲೈಂಡ್ ಆಗಿದ್ದರು. ಅದು ನೋಡಿ ತುಂಬ ಬೇಜಾರಾಯ್ತು ನನಗೆ. ಶೇ, ಇವರೊಂದು ಬ್ಲೈಂಡ್ ಆಗಿ ಕೂಡ ಇಷ್ಟು ಜನನ ನೋಡ್ಕೊತಾ ಇದ್ದಾರೆ. ನಾವು ದೇವ್ರ ಕೈ ಕಾಲೆಲ್ಲ ಇಷ್ಟು ಚೆನ್ನಾಗಿ ಕೊಟ್ಟು ನಮಗೆ, ನಾವು ತಂದೆ ತಾಯಿನ ಒಂದು ಮಕ್ಕಳನ್ನಾಗಲಿ ಅಪ್ಪ ಅಮ್ಮ ನೋಡೋಕ್ಕೆ ಯೋಚನೆ ಮಾಡ್ತೀವಿ. ಶೇ, ನಾವ್ಯಾಕೆ ಈ ಥರದ್ದು ಒಂದು ಮಾಡಬಾರ್ದು ಅಂತ ಮುಂದೆ ಮನಸ್ಸಿಗೆ ಬಂತು. ಅಲ್ಲಿಗೆ ನಾನು ಸುಮ್ಮನೆ ಆದೆ. ಮತ್ತು ಅವ್ರಿಗೇನೋ ನೋಡಿಬಿಟ್ಟು ಮಾತಾಡಿಸಿ ಅವ್ರನ್ನ ಕಂಡು ನಾನು ಬಂದೆ ಹೊರಗಡೆ. ಹೊರಗೆ ಬರುವಾಗ ನನಗೆ ಏನೋ ಒಂದು ಮನಸ್ಸು ವಾಪಸ್ ಎಳಿತಾ ಇತ್ತು ಅವ್ರನ್ನ ಮಾತಾಡಿಸಿ ಮಾತಾಡಿಸು ಅಂತ. ಯಾವುದು ಸರ್ ಅದು? ವೃದ್ಧಾಶ್ರಮ, ಅನಾಥಾಶ್ರಮ ಅಲ್ಲ, ಕಣ್ಣು. ಹೌದು, ಆ ಕಣ್ಕಣದ ಆಶ್ರಮ ಅದು. ಏನು ಹೆಸರು ಅವ್ರದ್ದು? ಆ್ಯಕ್ಚುಲಿ ಅವ್ರದ್ದು ಸಹ ವಿಕಾಸ್ ವಿಕಲಚೇತನದ ಆಶ್ರಮ ಅಂತ. ವಿಕಾಸ್ ವಿಕಲಚೇತನದ, ವಿಕಾಸ್ ವಿಕಲಚೇತನ, ವಿಕಲಚೇತನರು ಆ ಆಶ್ರಮಕ್ಕೆ ಹೋಗಂತ ರಮೇಶ್ ಸರ್ಗೆ. ಅಲ್ಲೆಲ್ಲ ಎಲ್ಲರೂ ಯಾರಿಗೂ ಕಣ್ಣು ಕಾಣಿಸ್ತಿರ್ಲಿಲ್ಲ, ಅವರೇ ತರಕಾರಿ ಹಚ್ಕೊಳ್ಳೋದು, ತನ್ನ ಕೆಲಸ ತಾನೇ ಮಾಡ್ಕೊಳ್ಳೋದನ್ನ ನೋಡಿ ಇವ್ರಿಗೊಂಥರ ಏನೋ
ಈ ಅಂದ್ರೆ ಅವ್ರು ನಡೆಸ್ತಾ ಇರೋರ್ಗೂ ಕೂಡ ಕಣ್ ಕಾಣಿಸಲ್ಲ, ಸರ್ ಅಲ್ಲಿ ಇದ್ದಂಥವ್ರಿಗೂ ಕಣ್ ಕಾಣಿಸಲ್ಲ. ಇವ್ರಿಗೆ ನೋಡ್ಬಿಟ್ಟು ಅನ್ನಿಸ್ತು ನಾವೆಲ್ಲ ಚೆನ್ನಾಗಿದ್ದೀವಿ, ನಾವೇನೋ ಮಾಡ್ತಿಲ್ಲ, ಅವರು ಏನೋ ಮಾಡ್ತಿದ್ದಾರೆ ಅಲ್ವಾ ಅಂತ. ಅವಾಗ ನೀವು ಕೊಡಗಲ್ಲಿ, ನೀವು ಕೊಡಗಲ್ಲಿ, ನಾವು ಮೂಲತಃ ಕೊಡಗಿನವ್ರೆ. ನಾವು ಮಡಿಕೇರಿಯಲ್ಲಿ ವಾಸ ಇರೋದು, ರಾಣಿಪೇಟೆಯಲ್ಲಿ. ನಮ್ಮ ತಂದೆ ತಾಯಿ ಬಂದುಬಿಟ್ಟು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ನಗರಸಭೆ ಇದರಲ್ಲಿ. ಹಾಗೆ ಅಲ್ಲಿಂದ ಬಂದು ನಾನು ಪುನಃ ವಾಪಸ್ ಒಂದ್ಸಲ ಕೇಳಿದೆ ಅವ್ರನ್ನ, ಸರ್ ನಾನು ಈ ಥರ ಏನಾದ್ರು ಮಾಡಿದ್ರೆ ಏನು ಮಾಡ್ಬೋದು ಅಂತ. ಆಗ ಅವ್ರು ಹೇಳಿದ್ರು, ನೀವು ಫಸ್ಟ್ ಏನಿದೆ ಸರ್ ನಿಮಗೆ ಇದು ಬ್ಯಾಕ್ಗ್ರೌಂಡ್ ಏನಿದೆ? ನಾನು ಹೇಳಿದೆ, ನಾವು ಏನು ಸರ್ ನಾನು ಆಟೋ ಓಡಿಸ್ತಾ ಇದ್ದೀನಿ, ತಂದೆ ತಾಯಿ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಇಲ್ಲ ಸರ್ ನಿಮಗೇನೋ ದೊಡ್ಡ ತೋಟ ಗಿಟ್ಟ ಆಸ್ತಿ ಏನೋ ಇದೆಯಾ ಅಂತ. ಇಲ್ಲ ಸರ್ ಯಾಕೆ ಅಂತ ಕೇಳಿದೆ. ಅವು ಇದೆಲ್ಲ ನಡೆಸಬೇಕು ಅಂದರೆ ಬೇಕಲ್ಲ ಸರ್, ಬಂಡವಾಳ ಬೇಕಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ನನ್ನ ಹತ್ರ ಅದೆಲ್ಲ ಇಲ್ಲ ಸರ್ ಅಂತ. ಆಗ ನೋಡಿ ನೀವು ಮನೇಲಿ ಮಾತಾಡಿ, ಫಸ್ಟು ಮಾತಾಡಿ ನಿಮ್ಮ ತಂದೆ ತಾಯಿ ಎಲ್ಲ ಏನು ಹೇಳ್ತಾರೆ ಕೇಳ್ಕೊಳ್ಳಿ. ನಿಮಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದೇವ್ರು ನಿಮಗೆ ಎಲ್ಲರೂ ಒಳ್ಳೇದು ಮಾಡ್ತಾನೆ, 10 ಜನಕ್ಕೆ ಸೇವೆ ಮಾಡಲಿಕ್ಕೆ ಒಪ್ಕೊಳ್ತಾ ಇದ್ದೀರಾ ಅಂತೇಳಿ ಬಂದರು. ಅದ್ರ ಮೇಲೆ ಸರ್ ನಾನು ಬಂದು ಮೇಡಮ್ ಒಂದು ವಾರ ಕಳೀತು, ಅಪ್ಪ ಅಮ್ಮನ ಹತ್ರ ಕೂತು ಮಾತಾಡಿದೆ. ಅಪ್ಪ ಅಮ್ಮ ಏನು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ, ಲೋ ಸುಮ್ಮನೆ ನಮ್ಮನ್ನು ನೋಡ್ಕೊಂಡು ಮನೇಲಿರೋ ಹಾಗೆ ಹೀಗೆ ಅಂತ. ಒಂದ್ಸಲ ಹಿಂಗೆ ಕೂತ್ಕೊಂಡಿದ್ರೆ ಎಲ್ಲರೂ, ಅವಾಗೋಗಿ ಕೇಳಿದೆ ಅಪ್ಪ ಅಮ್ಮ ಎಲ್ಲ ಊಟ ಮಾಡ್ಕೊಂಡು ಕೂತಿದ್ರು. ಅಮ್ಮನಿಗೆ ಹೇಳಿದೆ, ಅಮ್ಮ ಒಂದು ಆಶ್ರಮ ಮಾಡ್ತೀವಿ, ಆಶ್ರಮ ಮಾಡಿ ಏನು ಮಾಡ್ತೀಯ ಅಂತ. ಸ್ವಲ್ಪ ಅನಾಥರನ್ನೆಲ್ಲ ನೋಡಿ ಸಾಕು ಒಂದು ಯೋಚನೆ ಮಾಡ್ತೀನಮ್ಮ, ನೀವು ಫಸ್ಟ್ ಒಂದು ಐಡಿಯಾ ಮಾಡು, ಫಸ್ಟ್ ನಿಮ್ಮ ಅಪ್ಪ ಅಮ್ಮನಿಗೆ ಅನ್ನ ಹಾಕು, ಆಮೇಲೆ ನೀವು ಕಂಡವ್ರಿಗೆ ಅನ್ನ ಹಾಕು ಅಂತ ಹೇಳಿದರು. ನಮ್ಮಅಮ್ಮ ಬೈದರು ನನಗೆ, ಇಲ್ಲಮ್ಮ ಹಂಗಲ್ಲ, ನಿಮ್ಮನ್ನೆಲ್ಲಿ ನೋಡೋಕೆ ಅಣ್ಣ ಜೊತೇಲಿ ಇರ್ತಾನೆ, ನಾನು ಮಿಸ್ಸಸ್ ಹೋಗ್ಬಿಟ್ಟು ನಾನು ಸ್ವಲ್ಪ ಏನೋ ಸೇವೆ ಮಾಡಬೇಕು ಅಂತಿದ್ದೀನಿ ಅಂತ ಆಯಿತು. ಅಷ್ಟೊತ್ತು ಸರಿ ಅಂತ ನಾನು ಒಪ್ಕೊಂಡ್ರು. ಅಪ್ಪ ಹೇಳಿದ್ರು, ಅವನೇನು ಮಾಡ್ತಾನೆ ಮಾಡಿಬಿಡು, ಅವನೇನೋ ಒಂದು ಮಾಡ್ತಾನೆ ಮಾಡಲಿ ಅಂತ ಆಯಿತು. ಆಯ್ತು ಸರಿ, ಅಲ್ಲಿಂದ ನಾನು 0 ಬ್ಯಾಲೆನ್ಸಲ್ಲಿ ಹೊರಟೆ. ಆವಾಗ ನನಗೆ ತುಂಬ ಸಪೋರ್ಟ್ ಮಾಡಿದೆ ನನ್ನ ತಂದೆ ತಾಯಿ ಇಬ್ಬರು, ಎಲ್ಲ ವಿಚಾರದಲ್ಲೂ ನನಗೆ ಬಾಡಿಗೆ ಆಗಿರ್ಬೋದು, ಪ್ರತಿಯೊಂದು ಬೇರೆ ಏನಾದರೂ ಪ್ರಾಬ್ಲಮ್ ಬಂತಂದ್ರೆ ತುಂಬ ಸಪೋರ್ಟ್ ಮಾಡ್ಕೊಬೋದು. ಅವತ್ತಿಂದ ಇವತ್ತವರೆಗೂ ಮಾಡ್ತಾನೆ ಇದ್ದಾರೆ. ಅಲ್ಲಿಂದ ನನಗೆ ಹೊರಗಡೆ ಹೋದೆ, ಒಂದು ಮನೆ ಬಾಡಿಗೆ ತಗೊಂಡು ನಾವು ಫಸ್ಟ್ ಶುರು ಮಾಡಿದ್ದು ಮಡಿಕೇರಿ ಟೌನಲ್ಲಿ. ಮಡಿಕೇರಿ ಟೌನು ನಿವೇಶ್ ಟೆನ್ಷನ್ ಶುರು ಮಾಡಿದ್ದು 2015 ಶುರು ಮಾಡಿ ಅಲ್ಲಿಂದ ಪ್ರಾರಂಭ ಆಗಿದ್ದು ನಮ್ಮದು. 2014 ಬರಬೇಕಾದ್ರೆ ನಾವಾಗ ನನ್ನ ಫ್ರೆಂಡು ಮುರುಗೇಶ್ ಮತ್ತು ನಮ್ಮ ವಿಕಲಚೇತನದ ಆಫೀಸರ್ ಇದ್ದರು, ಅವರು ಜಗದೀಶ್ ಅಂತ ಹೇಳ್ಬಿಟ್ಟು DDW ಆಗಿದ್ದರು. ಅವರು ಬಂದು ನನ್ನ ಹತ್ರ ಮಾತಾಡಿ ಹೇಳಿದರು, ನೋಡಿ ರಮೇಶ್ ನೀನು ಸುಮ್ಮನೆ ಒಬ್ಬನೇ ಯಾಕೆ ಇಷ್ಟು ಕಷ್ಟಪಡ್ತೀವಿ, ಒಂದು ಟ್ರಸ್ಟ್ ಮಾಡಿಬಿಟ್ಟು ಅದನ್ನ ನೀನು ಅದಕ್ಕೆ ಒಬ್ಬನೇ ಮ್ಯಾನೇಜ್ಮೆಂಟ್ ಮಾಡೋ ಥರ ಮಾಡು, ಒಂದಿಷ್ಟು ಜನನ ಒಟ್ಟಿಗೆ ಸೇರಿಸುವ ಅಂತ ಆಯಿತು. ಆಗ ನಾವು ನಮ್ಮ ಹತ್ರ ಇದ್ದಿದ್ದು ಬರೀ ಒಂದು 13 ಜನ ಬ್ಲೈಂಡ್ ಮಾತ್ರ ಇಟ್ಕೊಂಡಿದ್ದೆ ನಾನು ಶುರುವಲ್ಲಿ. ಅಷ್ಟೊತ್ತಿಗೆ ಏನು ಮಾಡಿದ್ರೆ ಇವರು ಟ್ರಸ್ಟ್ ಎಲ್ಲ ಮಾಡಿ ಎಲ್ಲ ಥರದ ಜನಗಳು ತುಂಬ ಅನಾಥರಿದ್ದಾರೆ, ಕಣ್ಣು ಕಾಣದವ್ರು ಇದ್ದಾರೆ, ಮತ್ತು ವಯಸ್ಸಾದವ್ರು ಇದ್ದಾರೆ, ಅಂಗವಿಕಲರು ಇದ್ದಾರೆ, ಅವ್ರಿಗೂ ಕೂಡ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಆಯ್ತು ನಮಗೆ. ಆಗ ನೆಕ್ಸ್ಟ್ 2016 ನಾವು ಹೊಸದಾಗಿ ಟ್ರಸ್ಟ್ ಪುನಃ ಇದು ಮಾಡಿಕೊಂಡು ನಾವೆಲ್ಲನ್ನ ಸೇರಿಸಿ ಇದು ಮಾಡಿದ್ದು, ಟ್ರಸ್ಟ್ ಓಪನ್ ಮಾಡಿದ್ದು. ಅಲ್ಲಿಂದ ಶುರುವಾದ ನಮ್ಮ ಈ ಜರ್ನಿ ಇಲ್ಲಿವರೆಗೆ ಕಂಟಿನ್ಯೂ ಆಗಿ ಬರ್ತಾ ಇದೆ ಮೇಡಮ್. ಮೊದಲು ಸರ್ ನೀವು ಮಡಿಕೇರಿಯಲ್ಲಿ ಶುರು ಮಾಡಿದಾಗ ಎಷ್ಟು ಜನ ಇದ್ದರು, ಯಾರಿದ್ರು, ಎಂಥ ಜನ ಅಲ್ಲಿದ್ದರು? ಫಸ್ಟ್ ನಾವು ಶುರು ಮಾಡಿದ್ವಿ, ಮೊದಲನೇ ಇಯರಲ್ಲಿ ನಮ್ಮಲ್ಲಿ ಎಲ್ಲ ಬ್ಲೈಂಡ್ಸೇ ಇದ್ದಿದ್ದು, ಕಣ್ಣು ಕಾಣದವರು ಇದ್ದರು, ಆದರೆ 3 ರಿಂದ 18 ಜನದವರೆಗಿದ್ದರು. ಅಲ್ಲಿಂದ 2ನೇ ವರ್ಷಕ್ಕೆ ಬರುವಾಗ ನಾವು ವಯಸ್ಸಾದವ್ರನ್ನ ಮತ್ತು ಅಲ್ಲಿಂದ ಅಂಗವಿಕಲರನ್ನ ಬುದ್ಧಿಮಾನಿಯರನ್ನ ಮತ್ತು ಈ ಥರ ಅಬಲೆಯರನ್ನ ದೀರ್ಘತಿಕರು ಈ ಥರ ಎಲ್ಲ ತೊಗೊಂಡು ಮೇಡಮ್. ಇಲ್ಲ ನಮ್ಮಲ್ಲಿ ಅಸ್ಸಾಮವ್ರು ಇದ್ದಾರೆ, ತಮಿಳ್ನಾಡವ್ರು ಇದ್ದಾರೆ, ಆಂಧ್ರದವ್ರು ಇದ್ದಾರೆ, ಕೊಡಗಿನವ್ರು ಇದ್ದಾರೆ, ಕೊಡಗು ಸುತ್ತಮುತ್ತ ಎಲ್ಲ ಇದ್ದಾರೆ ಮೇಡಮ್. ಆ ಕಡೆ ಕಡೆ ಫಸ್ಟ್ ನೀವು ಹೇಳಿದ್ರಿ ಮಡಿಕೇರಿಯಲ್ಲಿ ಮಾಡಿದ್ದು ಅಂತ, ಈಗ ತೊಂಡೂರಲ್ಲಿ ಇದೆ. ಹಾ ಮೇಡಮ್, ಅದು ಏನಾಯ್ತು ಅಂತ ಹೇಳಿದ್ರೆ, ನಾವು ಮೊದಲನೇ ವರ್ಷದಲ್ಲಿ ನಾವು ಒಂದು ನಿವೇಶ್ ಟೆನ್ಷನ್ ಒಂದು ಮನೇಲಿದ್ದು, ಅದು 1 ವರ್ಷ ಆಗ್ಬೇಕಾದ್ರೆ ಅವ್ರೇನು ಮಾಡಿದ್ರು, ನೆಕ್ಸ್ಟ್ ಇಯರ್ಗೆ ಮನೆ ಸೇಲ್ ಆಯಿತು. ಅಲ್ಲಿಂದ ಬಿಟ್ಟು ನಾವು ಕಾನ್ವೆಂಟ್ ಜಂಕ್ಷನ್ಗೆ ಹೋದ್ವು, ಕಾಲೇಜ್ ರೋಡಲ್ಲಿ ಕರ್ಕೊಂಡು ಅಲ್ಲಿಗೆ ಹೋದು. ಅಲ್ಲಿಗೆ ಹೋಗ್ಬೇಕು, ಫಸ್ಟ್ ಇದ್ರಲ್ಲಿ ನಾವು 13,000 ಕೊಡ್ತಾ ಇದ್ವು, ಸೆಕೆಂಡ್ರಲ್ಲಿ ನಾವು 20,000 ಕೊಡ್ತಾ ಇದ್ವು. ಅಲ್ಲಿಂದ ನಮಗೆ ಅದು 30,000 ಬಾಡಿಗೆ ಕೊಡಿ ಅಂತ ಹೇಳಿದ್ರು, ಖಾಲಿ ಮಾಡಿಸ್ಬಿಟ್ಟು. ನಮಗೆ ಎಲ್ಲಿ ಹುಡ್ಕಿದ್ರು ಮನೆ ಸಿಗಲಿಲ್ಲ. 9 ತಿಂಗಳು ನಾನು ಟೋಟಲ್ 17 ಜನ ನಮ್ಮ ಮನೇಲೇ ಇಟ್ಕೊಂಡಿದ್ದೆ. ನಮ್ಮ ಮನೇಲಿ ಒಂದು ಮನೆ ಖಾಲಿ ಇತ್ತು, ಅದು ಬಾಡಿಗೆ ಕೊಟ್ಟಿದ್ದು ಅವ್ರು ಖಾಲಿ ಮಾಡಿದ್ರು. ನಾವು ಇಲ್ಲಿ ಆಶ್ರಮ ಖಾಲಿ ಆಗಲಿಕ್ಕೆ ಅದು ಖಾಲಿ ಆಯಿತು. ಸುಮಾರು 9 ತಿಂಗಳು ನಮ್ಮ ಮನೇಲೇ ಇಟ್ಕೊಂಡೆ ಒಂದು 17 ಜನ. ಅಲ್ಲಿಂದ ಈ ಕಡೆ ಬಂದು ನಾವು ಶುಂಠಿಕೊಪ್ಪಕ್ಕೆ, ಶುಂಠಿಕೊಪ್ಪದಲ್ಲಿ 4 ವರ್ಷ ಇದ್ದು ಅಲ್ಲಿಂದ ಇಲ್ಲಿ ಬಂದು 2 ವರ್ಷ ಆಯ್ತು ಮೇಡಮ್, 2.5 ವರ್ಷ ಆಯಿತು. ಶುಂಠಿಕೊಪ್ಪದಲ್ಲಿ ಯಾಕೆ ಸರ್ ಖಾಲಿ ಮಾಡಿದ್ರು? ಅಲ್ಲಿ ನಮಗೆ ಅವರು 15,000 ಬಾಡಿಗೆ ಕೊಡ್ತಾ ಇದ್ರು. ಅವ್ರೇನು ಮಾಡಿದ್ರು, ಹೋಮ್ ಸ್ಟೇ ಮಾಡ್ಬೇಕು ನಾವು, ನೀವು ಖಾಲಿ ಮಾಡಿ ಅಂತ ಹೇಳಿದ್ರು. 4 ಇಯರ್ಸ್ ಇದ್ದು ಅಲ್ಲಿ, ಇಲ್ಲಿ ಬಂದು ಈಗ ನಾ ಡಿಸೆಂಬರ್ ಬಂದರೆ 3 ವರ್ಷ ಆಯಿತು. ರಮೇಶ್ ಸರ್ ಆಶ್ರಮನ ಶುರು ಮಾಡಿದ್ರು, ಅದಕ್ಕೆ ಸಪೋರ್ಟಿವ್ ಆಗಿ ಅವರ ತಂದೆ ತಾಯಿ ಅವರು ನಿಂತ್ಕೊಂಡ್ರು, ಜೊತೆಗೆ ಅವರ ಮಿಸ್ಸಸ್, ಅವ್ರ ಹೆಂಡತಿ ರೂಪ ಅವರು ಕೂಡ ನಿಂತ್ಕೊಂಡ್ರು. ಅವರು ಹೇಗಿದೆ, ಅವರು ಇವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲಿ ಗಂಡನಿಗೆ ಬೆನ್ನೆಲುಬು ಹಬ್ಬ ಆಗಿ ನಿಂತ್ಕೊಂಡು ಇವರು ನೋಡ್ತಿದ್ದಾರೆ, ಹೇಗೆ ನೋಡ್ಕೋತಾರೆ ಮೇಡಮ್? ನಮಸ್ತೆ ಮೇಡಮ್. ಇಲ್ಲಿ ಎಷ್ಟು ಜನ ಇದ್ದಾರೆ? ಇಲ್ಲಿ 32 ಜನ ಇದ್ದಾರೆ.
ಅದರಲ್ಲಿ 20 ಜನ ಯಂಗ್ಸ್ಟರೇ ಇದ್ದಾರೆ, ಬಾಕಿ ಎಲ್ಲ ವಯಸ್ಸಾದವರು ಜೆಂಟ್ಸ್ ಇದ್ದಾರೆ. ಒಬ್ರು ಬ್ಲೈಂಡ್ ಇದ್ದಾರೆ, ಇಬ್ರು ಬ್ಲೈಂಡ್ ಇದ್ದಾರೆ, ಬಾಕಿ ಎಲ್ಲ ಇದು ಬುದ್ಧಿಮಾನತೆ ಅವರು ಎಲ್ಲ ಥರ ಇದ್ದಾರೆ ಇಲ್ಲಿ. ಈಗ ಫಸ್ಟ್ ಮೇಡಮ್ ಸರ್ ಬಂದು ನಿಮ್ಗೆ ಹೇಳಿದ್ರು ನನಗೊಂದು ಆಶ್ರಮ ಶುರು ಮಾಡ್ತೀನಿ ಅಂತ, ಹೇಗೆ ಅದು ರಿಯಾಕ್ಷನ್ ಹೇಗಿತ್ತು ನಿಮ್ಮದು? ಆಶ್ರಮ ಶುರು ಮಾಡ್ತೀನಿ ಅಂತ ಹೇಳಿದಾಗ ನನಗೂ ಸಹ ಒಂಥರ ಅನಿಸ್ತು, ಮಕ್ಕಳಿದ್ದಾರೆ ಮತ್ತು ಅತ್ತೆ ಮಾವ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ. ಮತ್ತು ಇಲ್ಲ ಹೋಗೋಣ ನಾವೇ ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು ನಾನೇ ಮಾಡ್ತೀನಿ ಅಂತ ಹೇಳಿ ಬಂದೆ ಜೊತೇಲಿ. ಮತ್ತು ನಾನೇ ಇವರಿಗೆಲ್ಲ ಅಡುಗೆ ಮಾಡಿಕೊಂಡು 3 ಟೈಮು ನಾಷ್ಟ ಮಧ್ಯಾಹ್ನ ಊಟ ಕಾಫಿ ಟೀ ಎಲ್ಲ ಮಾಡ್ಕೊಂಡು ನಾನೇ ನೋಡ್ಕೊತಿದ್ದೆ. ಇವರು ಏನಿದ್ರು ಹೊರಗಡೆಯಿಂದ ಜನ ಕರ್ಕೊಬಂದು ಬಿಟ್ಟುಬಿಟ್ಟು ನೋಡ್ಕೋಬೇಕು ಇವ್ರಿಗೆಲ್ಲ ಅಂತೇಳಿ ಹೋಗೋರು. ಇಲ್ಲಿರೋ ವಯಸ್ಸಾದವರು ಎಲ್ಲ ನನ್ನ ಜೊತೆ ಅಡುಗೆಗೆ ಕೈ ಜೋಡಿಸ್ತಾಯಿದ್ರು, ತರಕಾರಿ ಹೆಚ್ಕೊಡೋದು, ಪಾತ್ರೆ ತೊಳೆಯೋದು ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ಎಲ್ಲ ಮಾಡಿಕೊಂಡು ಅವ್ರ ಜೊತೆನೇ ಇದ್ದೀರಿ. ಈಗ ನಿಮಗೆ ಬೇರೆ ಆದಾಯ ಅಂತ ಏನಿದೆ ಇವ್ರನ್ನ ನೋಡ್ಕೊಳ್ಳೋಕ್ಕೆ? ಇವ್ರನ್ನ ನೋಡ್ಕೊಳ್ಳೋಕ್ಕೆ ಆದಾಯ ಅದು ನಮ್ಮ ಮನೆಯವರು ಇದ್ದಾರೆ, ಅವ್ರು ಮಾಡ್ತಾರೆ. ಅಂದರೆ ಅವರೇನೆಂದರೆ ಗ್ಯಾಸ್ ಸರ್ವಿಸ್ಗೆ ಹೋಗ್ತಾರೆ ಮತ್ತು ಗಾಡಿ ಡ್ರೈವಿಂಗ್ ಮಾಡ್ತಾರೆ, ಹಾಗೆ ಅದೆಲ್ಲ ಇದೆ. ಸರ್ರು ಏನಾದರೂ ದುಡ್ಡು ಸಂಪಾದನೆ ಮಾಡಿದ್ರೆ ಅದರಲ್ಲೇ ನೋಡ್ಕೊಂಡು ಅದರಲ್ಲೇ ನೋಡಬೇಕು, ಅತ್ತೆ ಮಾವ ಸಪೋರ್ಟ್ ಮಾಡ್ತಾರೆ, ಎಲ್ಲ ಅದರಿಂದಲೇ ನಡೀತಾ ಇದೆ. ಮೇಡಮ್ ಈಗ ನಮಗೆ ನಮ್ಮ ಗಂಡಿರು ದುಡಿತಾ ಇದ್ದಾರೆ, ಏನೋ ಒಂದು ನಾವೊಂದು ಮನೆ ಕಟ್ಕೋಬೇಕು, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನಮ್ಮ ಡಾಕ್ಟ್ರು ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಈ ಥರ ಹೆಂಡತಿಗೆ ಸಹಜವಾಗಿ ಆಸೆ ಇದ್ದೇ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಗಂಡನ ಜೊತೆ ಸೇರಿ ಈ ಥರ ಜನ ಎಲ್ಲ ನೋಡ್ಕೊಳ್ಳೋದು ಅಂತ ಅನ್ನಿಸ್ತೆ, ನಿಮ್ಗೆ ಏನು ಅನ್ನಿಸ್ತಾ ಇದೆಯಾ ಆ ಥರ ಏನಾದ್ರೂ? ಇಲ್ಲ, ಆ ಥರ ಏನು ಅನ್ನಿಸ್ತಾ ಇಲ್ಲ. ನಮಗೆ ಮಕ್ಕಳೆಲ್ಲ ನಾವು ಚೆನ್ನಾಗಿ ಓದಿಸ್ತಾ ಇದ್ದೀರಿ, ಎಲ್ಲ ನೋಡ್ಕೋತಾ ಇದ್ದಾರೆ. ಮನೆ ಮನೆ ಅಂದರೆ ನಮ್ಗೆ ಅತ್ತೆ ಮಾವ ಎಲ್ಲ ಮಾಡಿರೋದು ಇದೇ ಮನೆ ಎಲ್ಲ ಇದೆ, ಹಾಗಾಗಿ ಅದರಲ್ಲಿ ನಾವು ಖುಷಿಲಿದ್ದೀರಿ. ಇವ್ರಿಗೆ ಅಂದರೆ ಜನದ ಸುಮಾರು ಜನ ರೋಡಲ್ಲಿ ಇರ್ತಾರೆ, ಅಲ್ಲಿ ಇಲ್ಲಿ ಇದ್ದಿರ್ತಾರೆ ಅಲ್ಲ, ಅವ್ರನ್ನೆಲ್ಲ ಕರ್ಕೊಬಂದು ನೋಡಿದ್ರೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಹಾಗಾಗಿ ಇದೇ ಖುಷಿಯಿಂದ ಮಾಡ್ತಾ ಇದ್ದೀರಿ. ಅತ್ತೆ ಮಾವ ಸಂಪಾದನೆ ಮಾಡೋದ್ರ ಜೊತೆಗೆ ನಮ್ಮ ಗಂಡನೂ ಸಂಪಾದನೆ ಮಾಡಬೇಕು, ಇನ್ನೂ ಚೆನ್ನಾಗಿರಬೇಕು ಅನ್ನೋರೇ ಹೆಚ್ಚು. ಅಂಥದ್ರಲ್ಲಿ ನಮ್ಮ ಅತ್ತೆ ಮಾವ ಮಾಡಿದಾರಲ್ಲ ಅಷ್ಟಿದ್ರೆ ಸಾಕು, ನಾವು ಇಂಥವ್ರನ್ನ ನೋಡ್ಕೊಂಡು ನಾವು ಅದರಲ್ಲಿ ಖುಷಿ ಪಡ್ತೀವಿ ಅನ್ನೋರು ಇಂಥವ್ರು ಬಹಳ ವಿರಳ. ಇನ್ನೂ ಹೆಚ್ಚು ಹೆಚ್ಚು ಜನ ಇಂಥವ್ರು ಬರಲಿ ಅನ್ನೋದೇ ನಮ್ಮ ಆಸೆಯ. ಸರ್, ಇವಾಗ ಇಲ್ಲಿ 35 ಜನ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಯಿಂದನೂ ಇದ್ದಾರೆ ಅಂತ ಹೇಳಿದ್ರಿ. ಇವಾಗ ಸಹಜವಾಗಿ ಅವ್ರನ್ನ ನೋಡ್ಕೋಬೇಕು ಅಂತಂದರೆ ದುಡಿಯೋಕೆ ಒಂದು ಮಾರ್ಗ ಬೇಕೇ ಸರ್, ಅದನ್ನು ಹೇಗೆ ಮಾಡ್ತಾ ಇದ್ದೀರಾ ನೀವು? ಮೇಡಮ್, ನನಗೇನಂತ ಹೇಳಿದ್ರೆ ನಾನು ಮುಂಚೆ ಎಚ್ ಪಿ ಗ್ಯಾಸ್ ಅಲ್ಲಿ ಡ್ರೈವರ್ ಆಗಿದ್ದೆ, ಅದಕ್ಕಿಂತ ಮುಂಚೆ ಬಿಸ್ನೆಸ್ ಮ್ಯಾನ್ ಆಗಿದ್ದೆ ನಾನು, ಸುಮಾರು ಥರ ಬಿಸ್ನೆಸ್ ಮಾಡಿದ್ದೀನಿ. ಎಚ್ ಪಿ ಗ್ಯಾಸಿಂದ ಬಂದು ಅಲ್ಲಿಂದ ಈಗ ನಾನು ಗ್ಯಾಸ್ ಸರ್ವಿಸ್ಗೆ ಹೋಗ್ತೀನಿ, ಈ ದೊಡ್ಡ ದೊಡ್ಡ ಸ್ಟವ್ ಹೋಟೆಲ್ ಸರ್ವಿಸ್ ಅದು ಇದೆಲ್ಲ. ಅಲ್ಲಿಂದ ನೆಕ್ಸ್ಟ್ ಹೋಮ್ ಸ್ಟೇಗಳು ಸ್ವಲ್ಪ ಇದೆಲ್ಲ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ತೀನಿ, ಈ ಥರದ್ದೆಲ್ಲ ಸಣ್ಣ ಪುಟ್ಟದೆಲ್ಲ ಮಾಡ್ಕೊಂಡು ಅದರಲ್ಲಿ ಬರುವಂಥ ದುಡ್ಡಲ್ಲಿ ನಾವು ನಮ್ಮ ಮಕ್ಳಿಗೂ ಸ್ವಲ್ಪ ಇದು ಮಾಡ್ಕೊಂಡು ಇಲ್ಲಿ ಸ್ವಲ್ಪ ನೋಡ್ಕೊಳ್ತೀವಿ. ಮತ್ತು ಈಗ ನನಗೆ ತಾಯಿ ಇಲ್ಲ, ತಾಯಿ 3 ವರ್ಷ ಆಯ್ತು ತೀರೋಗಿ, ತಂದೆ ಇದ್ದಾರೆ, ತಂದೆಗೆ ತಾಯಿದು 2 ಪೆನ್ಷನ್ ಬರೋದ್ರಿಂದ ಅಪ್ಪ ನನಗೆ ಅದರಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನಿಮಗೆ ಒಟ್ಟಿಗೆ ಖರ್ಚಿಗೆ ವೆಚ್ಚಕ್ಕೆಲ್ಲ. ಮತ್ತು ನಮಗೆ ನಮ್ಮದು ಆದಾಯ ಬಿಟ್ಟಮೇಲೆ ನಮಗೆ ಮೂಲ ಏನು ಅಂದರೆ ಒಂದು ಸಂಘ ಸಂಸ್ಥೆ ಇಲ್ಲ ಪಬ್ಲಿಕ್ಸ್ ಯಾರಾದರೂ ಡೌನರ್ಸ್ಗಳು ಹಾಗೆ ಆ ಥರ ಹೆಲ್ಪ್ ಮಾಡ್ತಾರೆ, ಬಿಟ್ಟರೆ ನಮಗೆ ಸರ್ಕಾರದಾಗಲಿ ಇಲ್ಲ ಬೇರೆ ಯಾವುದೋ ಟ್ರಸ್ಟ್ದಾಗಲಿ ಯಾವುದು ಇದಿಲ್ಲ, ಯಾವುದೇ ಅನುದಾನ ಇಲ್ಲ, ಯಾವುದಿಲ್ಲ. ಇದು ಈಗ ಈ ಥರ ಇದೆಯಲ್ಲ ಸರ್, ಇವಾಗ ಇದಕ್ಕೆ ಏನು ಹೀಗೆ ಇರೋದ ಮಳೆ ಅಂದರೆ? ಇಲ್ಲ, ಅದು ಏನಾಗಿದೆ ಅಂದರೆ ಮೇಡಮ್, ನಮಗೆ ಒಂದು ಆಶ್ರಮ ಕಟ್ಟಬೇಕು ಅಂತ ದೊಡ್ಡ ಕನಸಿದೆ ನಂದು. ಆ ಕನಸು ಈಗ ರೀಸೆಂಟಾಗಿ ಬಂದು ನಮ್ಮ ಅಪ್ಪಚ್ಚು ರಂಜನ್ ಸರ್, ಮಾಜಿ ಎಮ್ ಎಲ್ ಎ ಅಪ್ಪಚ್ಚು ರಂಜನ್ ಸರ್ ಅವರು, ಅದೇ ದಿನ ನಮಗೆ ಜಾಗ ಆಯಿತು, ಈಗ ಆಲ್ರೆಡಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಮೇಡಮ್. ಇನ್ನೀಗ ಜನವರಿಗೆ ಓಪನ್ ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಅಪ್ಪಚ್ಚು ರಂಜನ್ ಸರ್ ಅವರು. ಅದೊಂದು ಓಪನ್ ಆದರೆ ನಮಗೆ ದೇವ್ರದಿಂದ ಯಾವ ಪ್ರಾಬ್ಲಮ್ ಇರೋಲ್ಲ. ಈಗ ಇರೋ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲೂ ಒಬ್ಬನೇ ಇರೋದ್ರಿಂದ ಎಲ್ಲೂ ಹೊರಗಡೆ ನೋಡ್ಕೊಳ್ಳಲಿಕ್ಕೆ ದೊಡ್ಡ ಬಿಲ್ಡಿಂಗ್ ಎಲ್ಲ ಮಾಡಲಿಕ್ಕೆ ಕಷ್ಟ ಅಂತೇಳಿ ಈಗ ಈ ತೋಟದ ಮನೇಲಿ ಇದ್ದೀವಿ. ನಮಗೂ ಎಲ್ಲೂ ಮನೆ ಸಿಗಲಿಲ್ಲ, ಕೊನೆ ಮೂಮೆಂಟ್ ಎಲ್ಲೂ ಕೇಳಿದ್ರು ಎಲ್ಲೂ ಸಿಗಲಿಲ್ಲ. ನಾನು ಅವರು ಮನೆ ಬಿಟ್ಟು ಹೋಗಿ ಅಂತ ಹೇಳಿದಾಗ ಒಂದು ದಿನ ಅವ್ರು ನಮಗೆ ಟೈಮ್ ಕೊಡಲಿಲ್ಲ ಇಲ್ಲಿ ಇದರಲ್ಲಿ ಗದ್ದಾಳದಲ್ಲಿ. ಅಲ್ಲಿಂದ ನಮಗೆ ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ ನಾನು ಒಂದೇ ಒಂದು ಡಿಸೈಡ್ ಮಾಡಿದ್ದೇನೆಂದರೆ ಮನೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಆರ್ ಎಮ್ ಸಿಲಿ ಹೋಗ್ಬಿಟ್ಟು ನಾನು ಸುತ್ತ ಟಾರ್ಪಲ್ ಹಾಕ್ಬಿಟ್ಟು ಕೂತ್ಕೊಡ್ಬೇಕು ಅಂತಿದ್ದೆ. ಅಂಥ ಮೂಮೆಂಟಲ್ಲಿ ಇದೊಂದು ಮನೆ ಸಿಕ್ತು, ಚಿಕ್ಕ ಮನೆಯವ್ರ ತೊಂದರೆ ಇಲ್ಲ ಅಂತ ನಾವು ಇಲ್ಲಿ ಪಕ್ಕದಲ್ಲಿ ಶೆಡ್ ಹಾಕ್ಕೊಂಡು ಇದರಲ್ಲೇ ವಾಸ ಇದ್ದೀವಿ. ಈಗ 3 ವರ್ಷ ಆಯಿತು, ದೇವ್ರದಿಂದ ಡೈಲಿ ಆನೆ ನಮ್ಮ ಹತ್ರನೇ ಬಂದು ಹೋಗುತ್ತೆ, ನಮ್ಗೆ ಯಾರಿಗೆ ಏನು ತೊಂದರೆ ಮಾಡ್ದಂಗೆ ಆನೆ ಆನೆ ಕಾಟ ಮೇಡಮ್. ತುಂಬ ಹೌದು, ಏನು ತೊಂದರೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಒಂದು ಜನಸೇವೆಗೆ ಯಾರು ಏನೇನೋ ಮಾಡೋಕ್ಕಾಗಲ್ಲ, ಅದು ಅವ್ರಿಗೊಂದು ಗಟ್ಟಿತನ ಬೇಕು, ಆ ಗಟ್ಟಿತನ ನಿಮ್ಮಲ್ಲಿದೆ. ನೀವು ಅದರಿಂದನೇ 9 ವರ್ಷ, ಒಂದಲ್ಲ ಎರಡಲ್ಲ 9 ವರ್ಷದಲ್ಲಿ ನೀವು ಇದನ್ನೆಲ್ಲ ಮಾಡ್ಕೊಬಂದಿದ್ದೀರಾ.
tânde tăi gălna, oror horgăde hașcădre, na vingor durcon tinburti, înăru coli, noi înăru mărcon tivi, adre naive tânde tăi gălna durdre, au reino mărca gălă înta jag ban serco burtre, acindre oror șapti irala durd tinbe cona șapti irala, nimma kelsike, sir innu vandolle dagli, in hețu șapti nimge burli, jana seve innu sigli, idenela nerseke, dani gălu udhar vagi sahaya na mărli.